Hello, good morning. Welcome back to the channel, Krupa Malnad. I am Krupa. ಇವತ್ತು ಎದ್ದೆದು ಆರು ಕಾಲಿಗೆ ಬೇಗ ನಮ್ಮ ಸಿಂಬಲ್ ಹುಡುಕಷ್ಟೊತ್ತಿಗೆ ನಮಗೆ ಸಾಕಾದಂಗಾಯಿತು. ಎಲ್ಲ ಹೋಗಿದ್ದ ಹೊರಗಡೆ ರೋಡ್ ಹತ್ರ ಹೋಗ್ತಾನೆ. ಇವತ್ತು ಇಲ್ಲೆಲ್ಲೋ ಕೆಳಗೆ ಹೋಗಿದ್ದಂತೆ. ನಮ್ಮನೆಯವ್ರು ಕರೆದು ಕರೆದು ಅವ್ರು ಹೋದ್ರು ಊರಿಗೆ. ಆಮೇಲೆ ನಾನು ಕರೆದು ಕರೆದು ಬಂದೆ. ಆಮೇಲೆ ಶ್ರೇಯು ಎಬ್ಬಿಸ್ಕೊಂಡ್ಬಂದೆ. ಶ್ರೇಯು ಬಂದಮೇಲೆ ಓಡಿ ಬಂದೆ. ನಮಗೆ ಕಾಣ್ತಾನೆ, ನಾವು ಹೋದ ತಕ್ಷಣ ಓಡೋಗ್ಬಿಡ್ತಾರೆ. ಈಗ ಶ್ರೇಯು ಹೋಗಿ ಕರ್ಕೊಂಬಂದಿದ್ದಾನೆ. ನೀನು ಕಸ ಹೊಡೆದಾಗಿಲ್ಲ, ಬರೀ ಅವಂದೇ ಸಂಭ್ರಮ ಆಯಿತು. ಆರು ಮುಕ್ಕಾಲಾಯ್ತು ಬಂದ. ನಾನು ಎಷ್ಟು ಕರ್ರೆ ಗೊತ್ತಾಗಿ ಅಲ್ಲಿ ಹತ್ರ ಹೋದ ತಕ್ಷಣ ಓಡೋಗೋದು. ಆಮೇಲೆ ಹಂಗೆ ನಾನು ಸುಮ್ಮನೆ ಬಂದು ಕೊಡಿಗೆ ಶ್ರೇಯು ದೇವಸ್ಥೆ ಶಿಬಿಡ ಶ್ರೇಯು ಹೊರ ಕಟ್ಟೋದು. ನನಗೆ ಪೆಡಿಗ್ರಿ ಎಲ್ಲ ಹಾಕಾಗಿದೆ ಅನ್ಸುತ್ತೆ. ಡ್ಯಾಡಿ ಕೇಳಿ, ಡ್ಯಾಡಿ ಫೋನ್ ಮಾಡಿ. ನಾನು ಕೇಳಲಿಲ್ಲ, ಯಾಕೋ ಪೆಡಿಗ್ರಿ ತಿಂತಾ ಇಲ್ಲ, ಹಂಗಂಗೆ ಬಿಡ್ತಾ ಇದ್ದಾನೆ. ಇವತ್ತು ಶನಿವಾರ, ಶ್ರೇಯುಗೆ ಫ್ರೈಡೇ ಥರನೇ ಕ್ಲಾಸ್ ಅಂತ, ಫುಲ್ ಡೇ ಕ್ಲಾಸ್ ಇದೆ. ನಾನು ಕಡುಬು ಮಾಡಿ ಎಲ್ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಶ್ರೇಯುಗೆ ಕ್ಲಾಸ್ ಇರೋದಕ್ಕೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಲಾವ್ ಮಾಡ್ತೀನಿ. ಇವ್ರಿಗೆ ಪಲಾವ್ ಬೇಡ ಅಂತೆ, ಅವ್ರಿಗೆ ಜೋಳದ ರೊಟ್ಟಿ ಮಾಡಿ ಬದನೇಕಾಯಿ ಇದೆ, ಅದ್ರದ್ದು ಎಣ್ಗಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನ ಮಾಡ್ತೀನಿ, ಪಲಾವ್ ಮಾಡ್ತೀನಿ. ಹ್ಞೂ, ಪಲಾವ್ ಮಾಡ್ಬಿಡ್ತೀನಿ. ಹಾಂ, ಮಾಡ ಬೇಡ, ಮ್ಯಾಗಿ ಬೇಡ. ಹ್ಞೂ, ಬಟ್ಟೆ ಚೇಂಜ್ ಮಾಡಿ ಹೋಗು. ಬೇಡ, ಇಲ್ಲ ಇಲ್ಲ ಇಲ್ಲ, ಬೇಡ, ಮ್ಯಾಗಿ ಇಲ್ಲ. ಪಲಾವ್ ಮಾಡ್ಕೊಡ್ತೀನಿ. ಬೇಡ ಮಗ, ನಾನು ಕಡಿಮೆ ಮಾಡ್ಲಾ? ನಾನು ನಾನೇ ಹೇಳಿದ್ದ ಪ್ಲ್ಯಾನ್, ನನಗೆ ಊಟ ಬಿಡಿತಾ ಇದ್ದೀಗ. ನಾನೇನಂದ್ರೆ ಮ್ಯಾಗಿ ಮಾಡ್ಕೊಂಡು ಹೋಗು ಸ್ಕೂಲಿಗೆ, ನಾನು ಕಡುಬು ಮಾಡ್ತೀನಿ ಅಂತ. ಆಮೇಲೆ ಬೇಡ ಮ್ಯಾಗಿ ಅಂತ ಅಂದ್ಕೊಂಡೆ. ಸುಮಾರು ನಾನು ಮ್ಯಾಗಿ ನಾನು ಈಗ ಮನೆಗೂ ತರ್ತಾ ಇಲ್ಲ, ತಿನ್ನಬಾರ್ದು ಅಂತ ಹೇಳಿ. ಅದು ಪಾಪ ಮಕ್ಕಳಿಗೆ ಒಂದೊಂದ್ಸಲ ಕೊಡ್ಬೇಕಾಗುತ್ತಲ್ವ. ಹಾಗಾಗಿ ತುಂಬ ಚಳಿ ಇದೆ ಹೊರಗಡೆ. ಕಸ ಹೊಡೆದಿಲ್ಲ, ಈಗ ಕಸ ಹೊಡ್ಕೊಂಡು ಹಂಗಾರೆ ಕಡಿಮೆ ಮಾಡ್ಲಾ? ಪಾತ್ರೆನೂ ಅರ್ಧಂಬರ್ಧ ತೆಗೆದು ಇಟ್ಟಿದ್ದೆ, ಈಗ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ಕಸ ಹೊಡ್ಕೊಡ್ತೀನಿ. ಕಸ ಹೊಡ್ಕೊಂಡು ಬಾಗಿಲಿಗೆ ನೀರು ಹಾಕಿ ಆಮೇಲೆ ಮುಂದಿನ ಕೆಲಸ. ಕಿವಿದು ಎಲ್ಲ ತೆಗೆದಿಟ್ಟಿದ್ದೀನಿ, ಕೈದು ಎಲ್ಲ. ಯಾಕಂದ್ರೆ ನಿನ್ನೆ ಯಾಕೋ ಕಿವಿದು ಕಡಿತ ಥರ ಬರ್ತಾ ಇತ್ತು, ಅದಕ್ಕೆ ತೆಗೆದು ಇಟ್ಟಿದ್ದೀನಿ. ಇವತ್ತು ತಾಳೆ ಹಾಕ್ಕೊಳ್ಳೋಣ ಅಂತ ಹೇಳಿದ್ರು. ಎಲ್ಲೂ ಹೋಗಲ್ಲಲ್ಲ ಹಂಗಾಗಿ, ಯಾಕೆ ಅಂತ ಗೊತ್ತಿಲ್ಲ. ಕೊಬ್ಬರಿ ಎಣ್ಣೆ ಹಚ್ಕೊಂಡು ಬಿಟ್ಟಿದ್ದೆ ರಾತ್ರಿ. ನಂದು ಈ ಕಿವಿದು ಬೇಗ ಉಗಿದೋಗ್ಬಿಡುತ್ತೆ, ಕಡ್ತಾ ಯಾಕೋ ಏನು ತೆಗೆದ ತಕ್ಷಣ ಉಗಿದೋಗ್ಬಿಡುತ್ತೆ. ನೋಡಬೇಕು, ಒಂದು ಕಡ್ಡಿನಾರು ಹಾಕ್ಕೊಬೇಕು, ಇನ್ನೊಂಚೂರು ಗಾಳಿ ಆಡಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಬಳೆನೂ ಹಾಕ್ಕೊಂಡಿದ್ದೆ, ಏನೂ ಇಲ್ಲ. ಮನೆ ಇವತ್ತಿನ ವ್ಲಾಗ್ನ ಶುರು ಮಾಡೋಣ, ಸ್ಯಾಟರ್ಡೇ ವ್ಲಾಗ್. ನಾನು ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಕಡುಬಿಗೆ ಕೂಡ ನೋಡಿ, ತೊಳೆದು ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅಕ್ಕಿನ ತೊಳೆದು ಈ ಥರ ಒಂದು ಜಾಲರಿ ಥರ ಅದ್ರೊಳಗೆ ಹಾಕಿಟ್ರೂ ನಡೆಯುತ್ತೆ, ಇಲ್ಲಾಂದರೆ ನಾನು ಹಾಗೆಯೇ ಬಸ್ದು ಇಟ್ಟಿರ್ತೀನಿ ಅಲ್ಲಿ. ಅವಾಗ ಕೂಡ ಚೆನ್ನಾಗಿ ಒಣಗಿರುತ್ತೆ. ಕಡುಬಿನ ಅಕ್ಕಿನ ಸ್ವಲ್ಪ ನುಣ್ಣಗೆ ಒಡ್ಕೊಬೇಕು. ನಾನು ಹೋದ ಸಲ ಯಾವತ್ತೋ ಒಂದು ಸಲ ಮಾಡಿದಾಗ ನಂಗೆ ನೆನಪೇ ಇಲ್ಲ ಯಾವಾಗ ಮಾಡಿದ್ದೀನಿ ಅಂತ. ತುಂಬ ತರಿ 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 ಆಗಿಬಿಟ್ಟಿತ್ತು. ಚಿನ್ನಿ ಬಂದಾಗ ಹೇಳಿದ್ಲು, ಒಂದಿನ ಕಡುಬು ಮಾಡು ಮಮ್ಮಿ ಅಂಥೇಳಿ. ಅದು ಮಾಡು ಮಮ್ಮಿ, ಇದು ಮಾಡು ಮಮ್ಮಿ, ಏನೇನಂತ ಮಾಡೋದು ಮಾಡಲಿಲ್ಲ ನಾನು. ಅವಾಗ ಬೇರೆ ನನಗೆ ಹುಷಾರಾಗಿರಲಿಲ್ಲ, ನಂಗೆ ಇನ್ನೂ ಆದರೂ ಹುಷಾರಾಗಿಲ್ಲ. ನಿಜ ಹೇಳ್ತಾ ಇದ್ದೀನಿ, ನಾನು ಚಿಕ್ಕಮ್ಮನ ಮಗನ ಮದುವೆ ಮುಗಿಸ್ಕೊಂಡು ಬಂದೆ ಅಲ್ಲ, ಅದಕ್ಕಿಂತ ಮುಂಚೆನೂ, ಮದುವೆ ಹೋಗೋದಕ್ಕಿಂತ ಮುಂಚೆನೂ ನಂಗೆ ಒಂದು ವಾರದ ಮುಂಚೆ ಜ್ವರ ಬಂದಿತ್ತು. ದಿನ ಸಂಜೆ ಆದ ತಕ್ಷಣ ನನಗೆ ಜ್ವರ ಬಂದಂಗೆ ಅನ್ನಿಸ್ತಾ ಇತ್ತು.
ನಾನು ಅಮ್ಮನವ್ರಿಗೆ ಹೇಳ್ತಾ ಇದ್ದೆ ಯಾಕೋ ನಂಗೆ ಜ್ವರ ಬರ್ದಂಗೆ ಆಗುತ್ತೆ ಕಣ್ರಿ ಅಂತ ದಿನಾ ಹೇಳ್ತಾ ಇದ್ದೆ. ಆದರೆ ನಾನು ನಿಜ ಹೇಳ್ತೀನಿ, ಒಂದಿನವೂ ಡಾಕ್ಟ್ರ್ ಹತ್ರ ಹೋಗಲಿಲ್ಲ. ನಮ್ಮಮ್ಮ ಅಂತೂ ಅದು ಎಷ್ಟು ಬೈದರು ಅಂದರೆ, ನಿಂಗೆ ಏನಾದ್ರೂ ಆದರೆ ಡಾಕ್ಟ್ರ್ ಹತ್ರ ಹೋಗೋ ಅಭ್ಯಾಸ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ. ಹೋದರೆ ಏನು ಗೊತ್ತಾ, ಮಾತ್ರೆ ಕೊಡ್ತಾರೆ, ಔಷಧಿ ಕೊಡ್ತಾರೆ, ಅದನ್ನು ತಿನ್ನಬೇಕು. ನಾನು ಯಾವಾಗಲೂ ಅಷ್ಟೇ, ಅದು ತಾನಾಗೇ ಗುಣ ಆಗಿ ಹೋಗ್ಬೇಕು. ಇನ್ನೇನು ಸೀರಿಯಸ್ ಆಯಿತು, ನಾನೇನಾದರೂ ಫುಲ್ ಮಲಗಿಬಿಟ್ಟೆ ಅಂದರೆ ಮಾತ್ರ ನಾನು ಡಾಕ್ಟ್ರ್ ಹತ್ರ ಹೋಗೋದು. ಅಲ್ಲಿ ತನಕ ನಾನು ಯಾವಾಗೂ ಡಾಕ್ಟ್ರ್ ಹತ್ರ ಹೋಗೋದೇ ಕಡಿಮೆ. ಎಲ್ಲಾದರೂ ಥಂಡಿ ಜಾಸ್ತಿ ಆಯಿತು ಅಂದರೆ ನಮ್ಮನೆಯವ್ರ ಹತ್ರ ಮಾತ್ರೆ ತರಿಸ್ಕೊಂಡು ತಿಂತೀನಿ. ಅದು ಒಂದು ಎರಡು ಮಾತ್ರೆ ತನ್ನಿ ಅಂತೀನಿ. ನಮ್ಮನೆಯವ್ರು ಶೀಟ್ ಕಟ್ಟಲೆ ತಂದು ಹಾಗೆ ವೇಸ್ಟ್ ಮಾಡೋದೇ ಜಾಸ್ತಿ. ಹಾಗಾಗಿ ನಾನು ಅವರಿಗೆ ಮಾತ್ರೆ ತನ್ನಿ ಅಂತಲೂ ಹೇಳೋದಕ್ಕೆ ಹೋಗಲ್ಲ. ನನಗಿನ್ನೂ ಇವತ್ತು ಕೂಡ ಅಷ್ಟೇ, ಈ ವಿಡಿಯೋದಲ್ಲಿ ಕೂಡ ಅಷ್ಟೇ, ನಂಗೆ ಮಾತಾಡೋಕ್ಕೂ ಆಗ್ತಿರಲಿಲ್ಲ. ಎಷ್ಟು ಸೀರಿಯಸ್ ಆಗಿತ್ತು ಅಂದರೆ ನನಗೆ ವಾಯ್ಸೇ ಬರ್ತಿರಲಿಲ್ಲ. ಹಗಲೆಲ್ಲ ಕೆಲಸ ಮಾಡಿ ಚೆನ್ನಾಗಿರ್ತಿದ್ದೆ. ಸಂಜೆ ಒಂದು 5 ಗಂಟೆ ಅಷ್ಟೊತ್ತಿಗೆ ನಂಗೆ ಶುರುವಾಗ್ತಾ ಇತ್ತು. ಅದು ಜ್ವರ ಬರೋದು ಒಂಥರ ಫೀಲ್ ಗೊತ್ತಾಗುತ್ತಲ್ವ, ಒಂಥರ ಮೈಯೆಲ್ಲ ಬೆಚ್ಚ ಬೆಚ್ಚಗಾಗೋದು, ಏನೋ ಒಂಥರ ಆಗ್ತಾ ಇತ್ತು. ಈ ಥರ ಚಿಟಿಕೆ ಹೊಡೆಯೋದ್ರಲ್ಲಿ ಕೆಲಸ ಆಗೋದಿದ್ರೆ ಏನು ಮಜಾ ಇರ್ತಾ ಇತ್ತಲ್ವ. ಅದೆಲ್ಲ ಮ್ಯಾಜಿಕ್ಕಲ್ಲಿ ತೋರಿಸೋದು ಮಾತ್ರ. ಈಗ ಬನ್ನಿ ರಿಯಾಲಿಟಿಗೆ. ಹಾಗೆ ಅದಕ್ಕೆ ಸ್ವಲ್ಪ ಎಳ್ಳು ಮತ್ತು ಕಡಲೆಬೇಳೆ ಹಾಕ್ಬಿಟ್ಟು ಚಟ್ನಿ ಮಾಡೋಣ ಅಂತ. ಕಡಲೆಬೇಳೆ ಹಸಿಮೆಣಸನ್ನು ಹುರಿತಾ ಇದ್ದೀನಿ. ಈ ಕಡೆ ಕಡುಬಿನ ಹಿಟ್ಟು ಕೂಡ ಹಿಟ್ಟು ಕೂಡಿಸಿ ಎಲ್ಲ ಆಗಿತ್ತು. ಅದನ್ನು ಕೂಡ ಈಗ ನಾದ್ಕೊಂಡು ರೆಡಿ ಮಾಡಬೇಕು. ಇದಕ್ಕೆ ಸ್ವಲ್ಪ ಜೀರಿಗೆ, ಕಡಲೆಬೇಳೆ ಹಾಕಿ, ರವೆ ಹಾಕಿ, ಅನ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮಸಾಲೆ ಕಡುಬು ಅಂತ ಕೂಡ ಮಾಡ್ತಾರೆ, ನಂಗೆ ತುಂಬ ಜನ ಕಮೆಂಟಲ್ಲಿ ಹಾಕ್ತಿದ್ರು. ಅದು ಅಷ್ಟು ನಂಗೆ ಅಷ್ಟು ಇಷ್ಟ ಆಗಲ್ಲ. ನೀವು ಬೇಕಿದ್ದರೆ ಸೊಪ್ಪು, ಈರುಳ್ಳಿ, ಹಸಿಮೆಣಸು ಎಲ್ಲದನ್ನು ಹಾಕ್ಬಿಟ್ಟು ಮಾಡ್ತಾರೆ. ಅದಕ್ಕೆ ಚಟ್ನಿ ಅವಶ್ಯಕತೆ ಏನಿರಲ್ಲ, ಬರೀ ತುಪ್ಪ ಹಚ್ಕೊಂಡು ಕೂಡ ತಿನ್ಬೋದು ಅಂತಾರೆ. ನಮ್ಮಲ್ಲಿ ಅದು ಯಾರೂ ಅಷ್ಟು ಇಷ್ಟಪಡಲ್ಲ. ಮುಂಚೆಯಿಂದನೂ ನಮಗೆ ಈ ಕಡುಬನ್ನ ತಿಂದು ಅಭ್ಯಾಸ ಆಗಿರೋದ್ರಿಂದ ನಮಗೆ ಇದೇ ಸ್ವಲ್ಪ ಇಷ್ಟ ಆಗುತ್ತೆ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಆ ಥರ ಕೂಡ ನೀವು ಮಾಡ್ಕೋಬೋದು. ನೀವು ರವೆ ಮಾಡಲೇಬೇಕು ಅಂತ ಏನಿಲ್ಲ, ಇಡ್ಲಿ ರವೆ ಇರುತ್ತಲ್ವ ಅದು ಕೂಡ ಚೆನ್ನಾಗಿ ಬರುತ್ತೆ. ತುಂಬ ಸಾಫ್ಟ್ ಆಗುತ್ತೆ ಅಷ್ಟೇ, ಮತ್ತೇನಿಲ್ಲ. ನಾನು ತುಂಬ ಈಸಿ ಆಗಲಿ ಅಂದ್ಬಿಟ್ಟು ಈ ಥರ ಉಂಡೆಗಳನ್ನ ಮಾಡಿ ಇಟ್ಕೊತೀನಿ. ರೊಟ್ಟಿಗೂ ಅಷ್ಟೇ, ಈ ಥರ ಮಾಡಿ ಇಟ್ಕೊಂಡ್ರೆ ನಮಗೊಂದು ಅಂದಾಜು ಸಿಗುತ್ತೆ ಕಡುಬನ್ನ. ನಾನೇನು ಕಡುಬನ್ನ ಆತ ಇದು ಗಲಟೆ ಎಲ್ಲ ಮಾಡ್ತಾರೆ, ಆಮೇಲೆ ತುಂಬ ಚೆನ್ನಾಗಿ ಮಾಡ್ತಾರೆ ಪೊಳ್ಳುಗಡುಬು ಅಂತೆಲ್ಲ ಮಾಡ್ತಾರೆ. ಅಮ್ಮ ಮಾಡೋ ತೋರಿಸ್ತೀನಲ್ಲ. ಚಿನ್ನಿ ತುಂಬ ಚೆನ್ನಾಗಿ ಮಾಡ್ತಾಳೆ, ನಂಗೆ ಅಷ್ಟು ಚೆನ್ನಾಗಿ ಬರೋಲ್ಲ. ಆದರೂ ನಾನು ಶ್ರೇಯುಗೆ ಅಂತ ಒಂದು ಸ್ವಲ್ಪ ಮಾಡ್ತೀನಿ ಅಷ್ಟೇ. ನಮ್ಮಮ್ಮ ಹೆಂಗೆ ಅಂದರೆ ನಾವು ಗೋಧಿ ಕಡುಬೆಲ್ಲ ಮಾಡ್ತೀವಿ ಗೊತ್ತಾ, ಸ್ವಲ್ಪ ಆ ಥರ ಮಾಡ್ತಾರೆ. ಅದು ಸ್ವಲ್ಪ ಒಡೆದು ಹೋಗುತ್ತೆ. ಹಾಗಾಗಿ ನನಗೆ ಈ ಥರ ನಮ್ಮನೆಯವ್ರಿಗೆ ಈ ಥರ ಚಪ್ಪಟೆ ಕಡುಬು ಅಂದರೆ ಇಷ್ಟ. ಇದರಲ್ಲಿ ನೀವು ಉಂಡೆ ಕೂಡ ಕಟ್ಟಿ ಇಡ್ಬೋದು, ಅದು ಚೆನ್ನಾಗಾಗುತ್ತೆ. ಕಡುಬು ಮಾಡಿ ಆಯಿತು, ಈಗ ಬೇಯೋದಕ್ಕೆ ಕೊನೆಗಿಡ್ತೀನಿ. ಶ್ರೇಯುಗೆ ಫಸ್ಟು ಬೇರೆ ಒಂದು ಕುಕ್ಕರಲ್ಲಿ ಬೇಯಿಸಿ ಇಡ್ತೀನಿ, ಯಾಕಂದರೆ ಈ ಕಡುಬು ತಣ್ಣಗಾದಮೇಲೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಅಡುಗೆ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ನನಗೆ ಅಂತ ಒಂದು 5 ನಿಮಿಷ ಕೂರೋಣ ಅಂದ್ಬಿಟ್ಟು ಟೀ ಮಾಡಿಕೊಂಡು ಕುತ್ಕೊಂಡಿದ್ದೀನಿ. ಆ ಕಡೆ ಚೇರ್ ಮೇಲೆ ನಾನು ಯಾವಾಗಲೂ ಕೂರೋದು, ಅಲ್ಲಿ ಬಿಸಿಲು ಬರ್ತಾ ಇದೆ, ಕಣ್ಣಿಗೆ ಹೊಡಿತಾ ಇತ್ತು. ಹಾಗಾಗಿ ಈ ಕಡೆ ಚೇರ್ ಮೇಲೆ ಕುತ್ಕೊಂಡು ನಾನೊಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ, ಇಲ್ಲ ಒಂಚೂರು ಪೇಪರ್ ಓದ್ತೀನಿ. ಇವತ್ತು ಎರಡೂ ಮಾಡಲಿಲ್ಲ, ಸುಮ್ಮನೆ ನನ್ನಷ್ಟಕ್ಕೆ ನಾನು ಕುತ್ಕೊಂಡಿದ್ದೆ. ನನ್ನ ಮಗ ಏನೋ ವಿಚಿತ್ರ ವಿಚಿತ್ರವಾಗಿರೋ ವೀಡಿಯೋಗಳನ್ನ ಮಾಡ್ತಾ ಇದ್ದಾನೆ. ಮುಂಚೆ ಎಲ್ಲ ತುಂಬ ಮಾಡ್ತಾ ಇದ್ದ, ಫಿಲ್ಮ್ಯಾಟಿಕ್ ಶೂಟ್ ಅಂತೆ ಅದು ಇದು ಅಂತ. ಇವಾಗ ಕರೆದ್ರೂ ಬರಲ್ಲ. ಅವನು ಏನು ಮಾಡ್ತಾನೆ ಅಂದರೆ ಮೊಬೈಲ್ನ ಶೇಕ್ ಮಾಡ್ತಾನೆ. ಹಾಗಾಗಿ ನೀನು ವೀಡಿಯೋನೇ ಮಾಡಬೇಡ ಅಂತ ನಾನು ಬೈತಿರ್ತೀನಿ. ಆದರೂ ಪಾಪ ಅವನೊಂದ್ಸಲ ಬಂದು ಮಾಡಿ ಕೊಡ್ತಾನೆ. ಇದು ಶ್ರೇಯುಗೆ, ಏನಕ್ಕೆ ಮ್ಯಾಗಿಗೆ, ಮ್ಯಾಗಿನ ಹೋಗಿ ಅಂಗಡಿಯಿಂದ ತೊಗೊಂಡು ಬಂದ. ಅವನಿಗೆ ಸ್ವಲ್ಪ ತರಕಾರಿ ಜಾಸ್ತಿ ಹೆಚ್ಚಿ ಕೊಡೋಣ ಅಂತ, ಸ್ವಲ್ಪ ಜಾಸ್ತಿ ತರಕಾರಿ ತಿನ್ನಲಿ ಅಂತ, ಅನ್ಹೆಲ್ದಿನ ಹೆಲ್ದಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವನಿಗೆ ತರಕಾರಿಗಳನ್ನೆಲ್ಲ ಹೆಚ್ಚಿ ಕೊಡ್ತಾ ಇದ್ದೀನಿ. ಅವನೇ ಮಾಡ್ಕೊಂಡ್ರೆ ಬರೀ ಬಟಾಣಿ, ಈರುಳ್ಳಿ, ಅವನಿಗೆ ಯಾವುದು ಹೆಚ್ಚೋದಕ್ಕೆ ಈಸಿ ಆಗುತ್ತೋ ಅದನ್ನು ಮಾಡ್ಕೊತಾನೆ. ಆ ಕಡೆ ಕುಕ್ಕರಲ್ಲಿ ಶ್ರೇಯುಗೆ ಕಡುಬನ್ನ ಒಂದು 5-6 ಕಡುಬನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ನಮ್ಮ ಶ್ರೇಯು ತುಂಬ ಚೆನ್ನಾಗಿ ಮ್ಯಾಗಿ ಮಾಡ್ತಾನೆ ಗೊತ್ತಾ. ಯಾರಿಗಾದರೂ ಮ್ಯಾಗಿ ತಿನ್ನಬೇಕು ಅಂತ ಅನಿಸಿದ್ರೆ
ಖಂಡಿತ ನಮ್ಮನೆಗೆ ಬನ್ನಿ, ನನ್ನ ಮಗ ನಿಮಗೆ ಎಲ್ಲರಿಗೂ ಮ್ಯಾಗಿನ ಮಾಡಿ ಕೊಡ್ತಾನೆ, ನಗ್ತೀರಾ ಅನಿಸುತ್ತೆ. ಇಲ್ಲ, ಅವನೇನೋ ಒಂಥರ ರುಚಿ ಮಾಡ್ತಾನೆ ಗೊತ್ತಾ, ಕೆಲವೊಂದು ಅಡುಗೆಗಳನ್ನ ತುಂಬ ಚೆನ್ನಾಗಿ ಮಾಡ್ತಾನೆ ಶ್ರೇಯು, ಅದರಲ್ಲಿ ಈ ಮ್ಯಾಗಿ ಒಂದು. ಆಮೇಲೆ ಇನ್ನೊಂದು ಏನೋ ಒಂದು ಮಾಡ್ತಾನೆ, ನಂಗೆ ಮರ್ತೋಗಿದೆ ಇವಾಗ. ಹಾಂ, ಸೂಪ್ಗಳು ಮಾಡ್ತಾನೆ, ಅಂದರೆ ಆ ಸ್ಯಾಚೆಟ್ನ ತಂದುಬಿಟ್ಟು ಅದಕ್ಕೇನೇನೊ ಎಕ್ಸ್ಟ್ರಾ ಮಸಾಲ ಎಲ್ಲ ಹಾಕಿ. ಯಾಕೋ ಮಾಡಿದೆ, ತುಂಬ ದಿನ ಆಗೋಯ್ತು, ದಿನ ಎಂಥದ್ದು ಅವನಿಗೆ ಟೈಮೇ ಇಲ್ಲ ಪಾಪ. ಸ್ಕೂಲಿಂದ ಬಾ, ಟ್ಯೂಷನಿಗೆ ಓಡು 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 ಥರ ಜೀವನ ಆಗಿಬಿಟ್ಟಿದೆ ಮಗಂದು. ನನಗೆ ಒಂದೊಂದ್ಸಲ ಬೇಜಾರು ಅನಿಸುತ್ತೆ. ನಾವೆಲ್ಲ ಸ್ಕೂಲಿಂದ ಬಂದವರು ರಾತ್ರಿ 7 ಗಂಟೆಗೋ 8 ಗಂಟೆಗೋ ಮನೆಗೆ ಬರ್ತಾ ಇದ್ವಿ. ಇವನು ಹಂಗಲ್ಲ ಪಾಪ, ಈಗ ಬಂದವನೇ ತಿಂಡಿ ತಿಂತಾನೆ, ಒಂದು 5 ನಿಮಿಷ ಮೊಬೈಲ್ ನೋಡ್ತಾನೆ, ಹಾಗೆ ಟ್ಯೂಷನಿಗೆ ಓಡ್ತಾನೆ. ಮತ್ತು ರಾತ್ರಿ ಬರೋದೇ 8-8:30 ಆಗುತ್ತೆ. ಊಟ ಮಾಡು, ಒಂದು ಸ್ವಲ್ಪ ಟಿ ವಿ ನೋಡು, ಹಾಗೆ ಮಲಗೋದು. ಅವನು ಆ ಮ್ಯಾಗಿ ಒಳಗಿರೋ ಮಸಾಲ ಮತ್ತು ಎಕ್ಸ್ಟ್ರಾ ಮಸಾಲ ಕೂಡ ಹಾಕ್ತಾನೆ, ಗರಂ ಮಸಾಲ ಅಂತೆ ಏನೇನೋ, ಅವನಿಗೆ ಕೈಗೆ ಏನೇನು ಸಿಗುತ್ತೋ ಅದೆಲ್ಲ ಮಸಾಲ ಹಾಕ್ತಾನೆ. ಚೆನ್ನಾಗಿರುತ್ತೆ ಒಂಥರ. ಅವ್ನು ಮ್ಯಾಗಿ ಮಾಡ್ತಾ ಇದ್ದ, ನನ್ನ ಕೆಲಸ ಬೇಗ ಆಗಿತ್ತಲ್ವ, ಹಾಗಾಗಿ ಡೈನಿಂಗ್ ಟೇಬಲ್ ಆದರೂ ಒರೆಸ್ಕೊಬಿಡೋಣ ಅಂತ ಒರೆಸ್ಕೊತಾ ಇದ್ದೀನಿ. ಶ್ರೇಯು ಆ ಕಡೆ ಲಂಚ್ ಬಾಕ್ಸಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಈ ಕಡೆ ನೋಡಿ, ಶ್ರೇಯುಗೆ ಕಡುಬು ಕೂಡ ಬೇಯಿಸಿ ಇಟ್ಟಿದ್ದೀನಿ. ಈ ಥರ ಕುಕ್ಕರಲ್ಲಿ ವಿಶಲ್ ಹಾಕಿಸ್ಬಾರ್ದು, ಹಾಗೆಯೇ ಮೇಲುಗಡೆ ಒಂದು ಲೋಟನ ಮುಚ್ಚಿ ಇಟ್ಟರೆ ಸಾಕು ಅಷ್ಟೇ. ನಾನು 5 ಕಡುಬು ಬಿಟ್ಟಿದ್ದೆ, ಅವನು ಬರೀ 3 ಕಡುಬನ್ನ ಮಾತ್ರ ತಿಂದ. ಯಾಕಂದರೆ ಮ್ಯಾಗಿನ ಅರ್ಧ ಕಾಲ್ಭಾಗ ತಿಂದಾಗಿತ್ತು. ಮ್ಯಾಗಿ ನೋಡಿದ್ಮೇಲೆ ಸುಮ್ಮನೆ ಇರೋಕ್ಕಾಗುತ್ತಾ, ಇರೋಕ್ಕಾಗಲ್ಲ, ಹಾಗಾಗಿ ಒಂದು ಸ್ವಲ್ಪ ಮ್ಯಾಗಿ ಕೂಡ ತಿಂದಿದ್ದ. ಅವನು ತಿಂಡಿ ತಿಂತಾ ಇದ್ದಾನೆ, ಮತ್ತು ತಿಂಡಿ ತಿಂದು ಸ್ನಾನ ಎಲ್ಲ ಮುಗಿಸಿ ಅವನ್ನೆಲ್ಲ ಕೆಲಸ ಮಾಡ್ಕೋಬೇಕಲ್ಲ, ಅಲ್ಲಿ ತನಕ ನನಗೆ ಟೈಮ್ ಇತ್ತು, ಹಾಗಾಗಿ ಪಾತ್ರೆಗಳನ್ನ ತೊಳಿತಾ ಇದ್ದೀನಿ. ಬೆಳಗ್ಗೆ ಮಲ್ಟಿ ಟಾಸ್ಕ್ ಮಾಡಿಲ್ಲ ಅಂದರೆ ಕೆಲಸಗಳು ಮುಗಿಯೋದಿಲ್ಲ. ನಾವೇನಾದರೂ ಒಂದು 5-10 ನಿಮಿಷ ಸೋಮಾರಿತನ ಮಾಡಿದ್ವಿ ಅಂದರೆ ನಮ್ಮ ಕೆಲಸ ಖಂಡಿತ ಮುಗಿಯಲ್ಲ. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಈ ಥರ ಮಲ್ಟಿ ಟಾಸ್ಕ್ ಮಾಡಿದ್ರೆ ನಮ್ಮ ಕೆಲಸ ಜಟ್ಪಟ್ ಅಂತ ಮುಗಿಯುತ್ತೆ. ಶ್ರೇಯುನ ನಾನು ಸ್ಕೂಲಿಗೆ ಕೂಡ ಬಿಟ್ಟು ಬಂದಾಯಿತು, ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಕಡುಬನ್ನ ನಾನು ಬಿಸಿಗಿಟ್ಟಿದ್ದೆ, ಈಗ ನಾನು ಕೂಡ ಬಿಸಿ ಬಿಸಿ ಕಡುಬನ್ನ ತಿಂತಾ ಇದ್ದೀನಿ. ತಿಂಡಿ ಕೆಲಸ ಆಯ್ತಲ್ವಾ, ಈಗ ಮಧ್ಯಾಹ್ನ ಕೂಟ ಏಕೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಗಾಗಿ ಸೊಪ್ಪಿತ್ತು, ಸ್ವಲ್ಪ ತಂದು ತುಂಬ ದಿನ ಕೂಡ ಆಗಿತ್ತು, ಸ್ವಲ್ಪ ಕೆಂಪಗೆ ಆಗೋದಿ ಕೂಡ ಬಂದಿತ್ತು, ಆದರೆ ಚೆನ್ನಾಗಿತ್ತು. ಹಾಗಾಗಿ ಅದರದ್ದು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಇವತ್ತು ನಿಮಗೊಂದು ಈಸಿ ಮೆಥಡಲ್ಲಿ ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತೀನಿ. ತುಂಬಾ ಚೆನ್ನಾಗಾಗಿತ್ತು. ನಾನು ಇನ್ನು ಹೀಗೆ ಸಾಂಬಾರುಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ನಾವು ಈ ಥರ ಬೇಳೆ ಮತ್ತು ಅಕ್ಕಿ ತೊಳಿತೀವಲ್ವ, ಆ ನೀರನ್ನು ನಾವು ಈ ಥರ ಗಿಡಗಳಿಗೆ ಹಾಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಸಾಂಬಾರು ಮಾಡೋದಕ್ಕೆ ಏನಂದರೆ ಸ್ವಲ್ಪ ಬೇಳೆ ಜಾಸ್ತಿ ಹಾಕಬೇಕಾಗುತ್ತೆ, ಆವಾಗ ಚೆನ್ನಾಗಾಗುತ್ತೆ. ಹುರಿಯೋದು ಬೇಡ, ಏನು ಬೇಡ. ಅದಕ್ಕೆ ನಾನು ಒಂದು ಈರುಳ್ಳಿ ಕೂಡ ಹಾಕಿ ಚೆನ್ನಾಗಿ ಒಂದು 2 ವಿಜಲ್ ಹೊಡೆಸ್ಕೊಂಡೆ. ಈಗ ಸಾರಿಗೆ ಒಗ್ಗರಣೆ ಕೂಡ ಮಾಡ್ತಾ ಇದ್ದೀನಿ. ನನ್ನ ಕೆಲಸ ಎಲ್ಲ ಆಯಿತು, ಮಧ್ಯಾಹ್ನ 1 ಗಂಟೆಗೆ ಇದು. ನೋಡಿ, ಬೇಳೆ ಇಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸೊಪ್ಪು ಕಮ್ಮಿನೇ ಹಾಕಬೇಕು, ಇಲ್ಲಾಂದರೆ ಸೊಪ್ಪು ಸೊಪ್ಪು ಥರ ಆಗಿಬಿಡುತ್ತೆ. ಒಗ್ಗರಣೆಗೆ ನಾನು ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ, ಕರಿಬೇವು ಹಾಕಿದ್ದೀನಿ. ಹಾಗೆಯೇ ಟೊಮೆಟೊನ ಕೂಡ ಇದು ಹಾಕ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಇದನ್ನು ಬಾಡಿಸ್ಬೇಕಾಗುತ್ತೆ, ಅಂದರೆ ಟೊಮೆಟೊ ಎಲ್ಲ ಸ್ವಲ್ಪ ಕರ್ಗೋ ಥರ. ಬೇಯೋದಕ್ಕೆ ಹಾಕೋದಕ್ಕಿಂತ ಈ ಥರ ಒಗ್ಗರಣೆಗೆ ಹಾಕಿದ್ರೆ ಅಲ್ಲಲ್ಲಿ ಟೊಮೆಟೊ ಸಿಕ್ಕಾಗ ಇನ್ನೂ ಒಂಥರ ಚೆನ್ನಾಗಿರುತ್ತೆ.
ಟೊಮೆಟೊ ಎಲ್ಲ ಬೆಂದ ನಂತರ ನಾನು ಒಂಚೂರು ಅರಿಶಿನದ ಪುಡಿ, ಹಾಗೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ಹಾಗೇ ಇದಕ್ಕೇ ನಾನು ಒಂದು 2 ಚಮಚದಷ್ಟು ಸಾಂಬಾರ್ ಪುಡಿನ ಹಾಕ್ತಾ ಇದ್ದೀನಿ. ಒಂದೊಂದ್ಸಲ ಏನಂದರೆ ಅದೇ ಥರ ಸಾಂಬಾರ್ ತಿಂದು ತಿಂದು ಬೇಜಾರಾಗಿರುತ್ತಲ್ವಾ, ಒಂದು ಸ್ವಲ್ಪ ಏನಾದರೂ ಬೇರೆ ಥರ ಇರಬೇಕು ಅಂತ ಅನಿಸುತ್ತೆ. ನಮ್ಮ ಮಲೆನಾಡಲ್ಲಿ ಏನು ಗೊತ್ತಾ, ಕಾಯಿ ಹಾಕದೆ ಅಡುಗೆನೇ ಮಾಡಲ್ಲ ಏನನ್ನು. ಅದು ನಮಗೂ ಒಂಥರ ಅಭ್ಯಾಸ ಆದಂಗೆ ಆಗಿಬಿಟ್ಟಿದೆ, ಅದು ಹಾಕಿಲ್ಲ ಅಂದರೆ ಏನೋ ಹಾಕಿಲ್ಲ ಅನ್ನೋ ಥರ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಸಾಂಬಾರು ಮಾಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು. ನಾನು ನಮ್ಮನೆಯವ್ರು ಏನಂತಾರೋ ಏನಂತಾರೋ ಅಂತ ಅಂದ್ಕೊಂಡಿದ್ದೆ, ಅವ್ರಿಗೆ ಏನಿಲ್ಲ, ಈ ಸಾಂಬಾರು ಇಷ್ಟು ಗಟ್ಟಿ ಇದ್ದರೆ ಇನ್ನೂ ಒಳ್ಳೆಯದು, ನನಗೆ ಇಷ್ಟು ಗಟ್ಟಿ ಇದ್ದರೆ ಗಂಟ್ಲಿಂದ ಇಳಿಯಲ್ಲ, ನಮ್ಮನೆಯವ್ರಿಗೆ ಇಷ್ಟು ಗಟ್ಟಿ ಇಲ್ಲ ಅಂದರೆ ಇಳಿಯಲ್ಲ. ಹಾಗೆ ನಮ್ಮಿಬ್ರದ್ದು ಸ್ವಲ್ಪ ಉಲ್ಟ, ನಾವಿಬ್ರೂ ನಂಗೆ ಸ್ವಲ್ಪ ಸಾರೆಲ್ಲ ತೆಳ್ಳಗಿರಬೇಕು, ನಂಗೆ ರಸಂ ಆ ಥರದ್ದೆಲ್ಲ ಇಷ್ಟ, ಅವರಿಗೆ ಈ ಥರ ಜಾಸ್ತಿ ಬೇಳೆ ಹಾಕಿ ಈ ಥರ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಮತ್ತು ಉಪ್ಪು ಮತ್ತು ಹುಳಿ ಹಾಕಿದ್ದೀನಿ, ಚೂರು ಚೂರು ಬೆಲ್ಲನ ಹಾಕಿದ್ದೀನಿ. ತುಂಬ ಜನ ಕೇಳ್ತಾರೆ ನೀವು ಯಾವ ಬೆಲ್ಲ ಯೂಸ್ ಮಾಡ್ತೀರಾ ಅಂತ. ನಮ್ಮ ಮಲೆನಾಡಲ್ಲೇ ಸಿಗುವಂಥ ಜೋನಿ ಬೆಲ್ಲ ಸಿಗುತ್ತೆ, ಅದನ್ನೇ ನಾನು ಯೂಸ್ ಮಾಡೋದು. ಮತ್ತು ಯಾಕಂದರೆ ಇದು ಸ್ವಲ್ಪ ಬೆಲ್ಲ ಯಾಕೆ ಹಾಕ್ಬೇಕಂದ್ರೆ ಅದೊಂಥರ ಒಗರು ಒಗರು ಇರುತ್ತೆ, ಸೊಪ್ಪು ಗೊತ್ತಲ್ವ, ಸ್ವಲ್ಪ ಒಗರು ಇರುತ್ತೆ. ಹಾಗಾಗಿ ನೋಡಿ ಕುದೀತಾ ಇದೆ, ತುಂಬಾ ಚೆನ್ನಾಗಾಗಿತ್ತು. ಇದ್ರ ಜೊತೆ ಮುದ್ದೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂದ್ಕೊಂಡೆ. ನಂಗೆ ಇವತ್ತು ಯಾಕೋ ಮುದ್ದೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ, ಹಾಗಾಗಿ ನಾನು ಮುದ್ದೆನ ಮಾಡಲಿಲ್ಲ. ಇದ್ರ ಜೊತೆ ಏನಾದರೂ ಒಂದು ಬೇಕಲ್ವಾ ಸೈಡಿಗೆ, ಅದಕ್ಕೇ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂಚೂರು ಸೆಂಡ್ಗೆನ ಕರಿತಾ ಇದ್ದೀನಿ. ಈ ಸಲ ಏನಾಯಿತು ಅಂದರೆ ಅಮ್ಮ ಅವತ್ತು ಸೌತೆಕಾಯಿ ಸೆಂಡ್ಗೆ ಮಾಡಿದ್ರಲ್ವ, ನಂಗೊಂದು ಸ್ವಲ್ಪ ಕೊಟ್ಟಿದ್ರು, ಅವ್ರೊಂದು ಸ್ವಲ್ಪ ಇಟ್ಕೊಂಡಿದ್ರು. ನಾನಂತೂ ದಿನ ಯಾವಾಗ ಬೇಕಾವಾಗ ಕರೆದು ಕರೆದು ಖಾಲಿ ಆಗೇ ಹೋಯಿತು. ಅಮ್ಮಂಗೆ ಮಾಡಮ್ಮ ಅಂತ ಹೇಳಬೇಕು. ನನ್ನ ಫೇವ್ರೇಟ್ ಅಂದರೆ ಇದು. ಇದನ್ನ ನಮ್ಮಲ್ಲಿ ಏನು ಮಾಡ್ತಿದ್ರು ಅಂದರೆ ಕೆಂಡ ಇರುತ್ತಲ್ವ, ಅದ್ರ ಮೇಲೆ ಸುಟ್ಟುಬಿಟ್ಟು ಅದಕ್ಕೆ ಎಣ್ಣೆ ಹಚ್ತಾಯಿದ್ರು, ಅದು ಕೂಡ ಒಂಥರ ಚೆನ್ನಾಗಿರುತ್ತೆ. ಹಾಗೆಯೇ ಈಗ ಊಟದ ಟೈಮ್, ಊಟ ಮಾಡಿಬಿಟ್ಟು ಒಂದು 1/2 ಗಂಟೆ ಇಲ್ಲ 1 ಗಂಟೆ ರೆಸ್ಟ್ ತೊಗೊಂಡು ಹಾಗೆ ನನ್ನ ಎಡಿಟಿಂಗ್ ಕೆಲಸ ಕೂಡ ಮುಗಿಸ್ಕೊಬೇಕು. ಮನೆ ಕೆಲಸ ಆದ ತಕ್ಷಣ ಯೂಟ್ಯೂಬ್ ಕೆಲಸ ಕೂಡ ಇರುತ್ತೆ. ಹಾಗೆಯೇ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ.